ಪ್ರತಿಯೊಂದು ಕ್ಷೇತ್ರದಲ್ಲೂ ಸ್ವರ್ಧೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ತುಂಬಾ ಕಡೆ ಕೆಲಸಕ್ಕೆ ಹೋದಾಗ ಕೆಲಸಗಳೇ ಸಿಗೋದಿಲ್ಲ ಅಷ್ಟೇ ಯಾಕೆ ಪರೀಕ್ಷೆ ಬರೆಯಕಂತ ಹೋದಾಗ ನೆನಪುಗಳು ಜಾಸ್ತಿ ಬರೋದಿಲ್ಲ ಉದಾಹರಣೆಗೆ ಎಂಬಿಎ ನೀಟ್ ಅಂತ ಪರೀಕ್ಷೆಗಳನ್ನು ತುಂಬಾ ಜನ ಬರೆಯಕ ಹೋಗ್ತಾರೆ ಆದ್ರೆ ಅವರಿಗೆ ಕೇವಲ ಕಮ್ಮಿ ಸೀಟ್ ಸಿಗುತ್ತೆ ಇನ್ನು ಕೆಲವರಾದ್ರೆ ಇಂಟರ್ವ್ಯೂಗೆ ಅಂತ ಹೋಗ್ತಾರೆ ಅವರಿಗೆ ಕೆಲಸ ಸಿಗೋದು ಡೌಟ್ ಆಗಿರುತ್ತೆ ಆದ್ರೆ ಯಾಕೆ ಕೆಲಸ ಸಿಗ್ತಾ ಇಲ್ಲ ನಾವು ಯಾವದ್ರಲ್ಲಿ ಫೈಲ್ ಆಗ್ತಾ ಇದ್ದೀವಿ ಅಂದ್ರೆ ಅದು ಒಂದೇ ಒಂದು ಉದಾಹರಣೆ ಸಂವಹನ ಕೌಶಲ್ಯ ಅಂದ್ರೆ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಇದನ್ನ ಕರೀತಾರೆ ನಾವು ಮಾತನಾಡುವ ವಿಧಾನ ನಮ್ಮ ಬುದ್ಧಿ ಚಾಣಾಕ್ಷತನದ ಮೇಲೆ ಆ ಕೆಲಸ ನಮಗೆ ಸಿಕ್ಕೇ ಸಿಗುತ್ತೆ ಅಥವಾ ನಾವು ಬರೆದಿರತಕ್ಕಂತ ಪರೀಕ್ಷೆಯಲ್ಲಿ ಮುಂದೆ ನಮಗೆ ಉತ್ತಮವಾದಂತ ಸೀಟ್ ಸಿಗುತ್ತೆ ಹಾಗಾದ್ರೆ ಸಂವಹನ ಕೌಶಲ್ಯ ಕಮ್ಯುನಿಕೇಷನ್ ಸ್ಕಿಲ್ ಅನ್ನು ಬೆಳೆಸಿಕೊಳ್ಳೋದಿಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೆಲವು ಟಿಪ್ಸ್ ಗಳನ್ನ ನೀಡ್ತೀನಿ ಈ ವಿಡಿಯೋ ನಿಮ್ಮ ಜೀವನವನ್ನ ಬದಲಿಸಬಹುದು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಇದುವರೆಗೂ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಬಾಡಿ ಲ್ಯಾಂಗ್ವೇಜ್ ನೀವು ಕೇವಲ ನಿಮ್ಮ ಮೈಂಡ್ ನಲ್ಲಿ ಮಾತನಾಡೋದಲ್ಲ ನೀವು ಮಾತನಾಡುವಾಗ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಸಹ ಮುಖ್ಯವಾಗಿರುತ್ತೆ ಇತರರನ್ನ ನಿಮ್ಮ ಮಾತಿನ ಮೂಲಕ ಸೆಳೆಯಬೇಕಾದ್ರೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ ನಾವು ಬೆಳೆಸಿಕೊಳ್ಳಲೇಬೇಕು ಇಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅನ್ನೋದಕ್ಕಿಂತ ನೀವು ಆ ವಿಷಯವನ್ನ ಯಾವ ರೀತಿ ಅರ್ಥ ಮಾಡಿಸ್ತೀರಾ ಅನ್ನೋದು ಮುಖ್ಯವಾಗಿರುತ್ತೆ ಅಭಿವ್ಯಕ್ತಿತ್ವವನ್ನ ಹುಡುಕುವಂತ ಪ್ರಯತ್ನ ಮೊದಲಿಗೆ ನೀವು ಮಾತನಾಡಬೇಕಾಗಿರೋದು ಏನಂದ್ರೆ ನೀವು ಏನನ್ನ ಫೀಲ್ ಮಾಡ್ತಿರೋ ಅದನ್ನ ಬಹಿರಂಗಪಡಿಸಬೇಕು ಭಾಷೆ ಒಂದೇ ಸಮಸ್ಯೆ ಅಲ್ಲ ನಿಮ್ಮ ಯಾವುದೇ ಕಾರ್ಯಕ್ರಮಗಳಲ್ಲಿ ನಡೆಯುವ ಗುಂಪು ಚರ್ಚೆಯಲ್ಲಿ ಭಾಗವಹಿಸಿ ಬೇರೆಯವರು ಹೇಳುವುದನ್ನ ಕೇಳಿ ನೀವು ಇತರರಲ್ಲಿ ಸರಿಯಾಗಿ ಮಾತನಾಡಬೇಕಾದ್ರೆ ಮೊದಲು ನಿಮ್ಮ ಮುಂದಿರುವ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ಯೋಚಿಸಬೇಕು ನಾವು ಮಾತನಾಡುತ್ತಿರುವ ವಿಷಯ ನಮ್ಮ ಎದುರು ಇರುವಂತಹ ವ್ಯಕ್ತಿಯ ವಿಷಯಕ್ಕೆ ಹೊಂದಾಣಿಕೆಯಾಗುವಂತಹ ಮಾತುಗಳನ್ನು ನಾವು ಅಲ್ಲಿ ಆಡಬೇಕಾಗುತ್ತೆ ಪುಸ್ತಕಗಳನ್ನು ಓದೋದ್ರಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕು ಹೆಚ್ಚು ಪುಸ್ತಕಗಳನ್ನು ಓದಲು ಪ್ರಯತ್ನವನ್ನು ಪಡಿ ಈ ಮೂಲಕ ನಿಮ್ಮ ಜ್ಞಾನವು ಹೆಚ್ಚಾಗುತ್ತೆ ಪುಸ್ತಕ ಓದುವುದರಿಂದ ಹೊಸ ಪ್ರಪಂಚದ ಅರಿವು ನಮಗೆ ಸಿಗುತ್ತೆ ನಮ್ಮ ತಿಳುವಳಿಕೆ ಹೆಚ್ಚಾಗುತ್ತೆ ಯಾವುದೇ ಕ್ಷೇತ್ರದಲ್ಲಾಗಲಿ ಶ್ರಮ ವಹಿಸಬೇಕು ಒಮ್ಮೆ ನಿಮ್ಮ ಸಂವಹನ ಕೌಶಲ್ಯ ಸ್ವಲ್ಪ ಉತ್ತಮವಾದರೆ ಅದನ್ನ ಅಲ್ಲಿಗೆ ನಿಲ್ಲಿಸಬೇಡಿ ಹೀಗೆ ಮಾಡಿದ್ರೆ ಬೇರೆಯವರ ಸಂವಹನ ಕೌಶಲ್ಯದಿಂದ ನಿಮಗಿಂತ ಅವರು ಮುಂದೆ ಸಾಗ್ತಾರೆ ಹಾಗಾಗಿ ನಮ್ಮನ್ನ ನಾವು ಉತ್ತಮಪಡಿಸಿಕೊಳ್ಳಬೇಕಂದ್ರೆ ಸಾಕಷ್ಟು ಶ್ರಮ ವಹಿಸಬೇಕಾಗುತ್ತೆ ಅಭ್ಯಾಸವನ್ನ ಮಾಡೋದನ್ನ ನಿಲ್ಲಿಸಬೇಡಿ ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ನಮ್ಮ ಸಂವಹನ ಕೌಶಲ್ಯ ಉತ್ತಮವಾಗಬಲ್ಲದು ನಮಗೆ ಭಾಷೆ ಸರಿಯಾಗಿ ಬರೆದಿದ್ರೆ ಬೇರೆಯವರ ಜೊತೆ ಮಾತನಾಡಲು ಪ್ರಯತ್ನವನ್ನ ಮಾಡಬೇಕಾಗುತ್ತೆ ನಮ್ಮ ಮೇಲಿನ ಭರವಸೆಯನ್ನ ಕಳೆದುಕೊಳ್ಳಬಾರದು ಅಭ್ಯಾಸ ಮಾಡ್ತಾನೆ ಇರಬೇಕು ಕಡೆಗೆ ಒಂದು ದಿನ ನೀವು ಅದರಲ್ಲಿ ಯಶಸ್ಸನ್ನ ಕಾಣ್ತೀರಾ ಈ ಪ್ರಪಂಚದಲ್ಲಿ ಈಗ ಬದುಕಬೇಕಂದ್ರೆ ಇಂಗ್ಲಿಷ್ ತುಂಬಾ ಮುಖ್ಯವಾಗಿರುತ್ತೆ ಇಂಗ್ಲಿಷ್ ಬರೆದಿದ್ರೆ ಹೆಚ್ಚಾಗಿ ಇಂಗ್ಲಿಷ್ ಸಿನಿಮಾಗಳನ್ನು ನೋಡೋದಕ್ಕೆ ಮುಂದಾಗಿ ನಿಮ್ಮ ಭಾಷೆ ಇನ್ನಷ್ಟು ಉತ್ತಮವಾಗುತ್ತೆ ಇಂಗ್ಲಿಷ್ ಪುಸ್ತಕಗಳನ್ನು ಓದೋದಕ್ಕೆ ಪ್ರಯತ್ನವನ್ನು ಪಡಿ ನಿಮ್ಮ ಗ್ರಾಮರ್ ಸರಿಯಾಗುತ್ತೆ ಅಷ್ಟೇ ಅಲ್ಲದೆ ನಾವು ಕಾಲಿಡುವ ಕ್ಷೇತ್ರದಲ್ಲಿ ಯಾವ ಭಾಷೆ ಹೆಚ್ಚಾಗಿ ಮಾತನಾಡ್ತಾರೋ ಆ ಭಾಷೆಯನ್ನು ಕಲಿಯೋದಕ್ಕೆ ಮುಂದಾಗಿ ನಮಗೆ ಬರದೇ ಇರುವಂತಹ ಪದಗಳ ಬಗ್ಗೆ ಬೇರೆಯವರನ್ನ ಕೇಳಿ ತಿಳಿಯಿರಿ ಆ ಒಂದು ಕ್ಷೇತ್ರಕ್ಕೆ ಅನುಗುಣವಾಗುವಂತಹ ಭಾಷೆಯನ್ನ ಕಲಿತು ಜನರಲ್ಲಿ ಬೆರೆತಾಗ ಮಾತ್ರ ನಾವು ಯಾವುದೇ ಕ್ಷೇತ್ರದಲ್ಲಾದರೂ ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಸೊ ಫ್ರೆಂಡ್ಸ್ ಇದಿಷ್ಟು ಸಂವಹನ ಪ್ರಕ್ರಿಯೆ ಅಂದ್ರೆ ಕಮ್ಯುನಿಕೇಷನ್ ಸ್ಕಿಲ್ ಈ ರೀತಿ ನಾವು ಫಾಲೋ ಮಾಡೋದ್ರಿಂದ ಪ್ರತಿ ಕ್ಷೇತ್ರದಲ್ಲೂ ಯಶಸ್ಸನ್ನ ಕಾಣಬಹುದು ಹೋದ ಜಾಗದಲ್ಲಿ ಉದ್ಯೋಗವನ್ನ ಗಿಟ್ಟಿಸಿಕೊಳ್ಳಬಹುದು ಪರೀಕ್ಷೆಯಲ್ಲಿ ಪಾಸ್ ಆಗಿ ಮುಂದೆ ಬರುವಂತಹ ಮೆಟ್ಟಿಲುಗಳನ್ನ ನಾವು ಈಸಿಯಾಗಿ ಹತ್ತಬಹುದು ಇದಿಷ್ಟು ಈ ವಿಡಿಯೋದಲ್ಲಿ ಚಿಕ್ಕ ಮಾಹಿತಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು